ನಮಸ್ಕಾರ ಅಮ್ಮಾಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಖಾರ ಪೂರಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಕಡಲೆಪೂರಿ ತೊಗೊಂಡಿದ್ದೀನಿ. 10 ಲೀಟ್ರ್ ಕಡಲೆಪೂರಿ ಇದೆ. 1/2 ಕೆಜಿ ಕಡಲೆ ಬೀಜ, ಉರ್ಗಡಲೆ, ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಮತ್ತು ನಾನು ಈ ಸ್ಪೂನಲ್ಲಿ 1/2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಉಪ್ಪು, ಮತ್ತು 1 ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಐಟಮ್ಗಳು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು, ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಹಿಂಗೆ ಮೊದಲಿಗೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ, ಇವಾಗ ಕಡಲೆ ಬೀಜ ಹಾಕ್ಕೊಂಡು ಕರ್ಕೊಳ್ಳೋಣ. ಒಂದು ಹದವಾಗಿ ಕಡಲೆ ಬೀಜನ ಕರ್ಕೊಳ್ಳಿ, ಜಾಸ್ತಿ ಕರಿಬೇಡಿ. ಈಗ ಕಡಲೆ ಬೀಜ ಈ ಥರ ಕಂದು ಬಣ್ಣಕ್ಕೆ ಬಂದಿದ್ರೆ ಸಾಕು, ಸ್ಟವ್ ಆಫ್ ಮಾಡಿಕೊಂಡು ಕಡಲೆ ಬೀಜನ ಇಟ್ಟು ಬೇರೆ ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಕಡಲೆ ಬೀಜ ಬಟ್ಲಿಗೆ ಹಾಕೊಂಡ್ಮೇಲೆ ಬಿಸಿ ಇರಬೇಕಾದ್ರೆ ನಾವು ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ಹಾಕ್ಕೊಳ್ಳೋದ್ರಿಂದ ಖಾರ ನೀಟಾಗಿ ಕಡಲೆ ಬೀಜಕ್ಕೆ ಮಿಕ್ಸ್ ಆಗುತ್ತೆ. ಇವಾಗ ಉರ್ಗಡಲೆನ ಹಾಕ್ಕೊಂಡು ಕರ್ಕೊಳ್ಳೋಣ. ಉರ್ಗಡಲೆ ಜಾಸ್ತಿ ಹೊತ್ತೇನು ಕರಿಬೇಡಿ, ಸ್ವಲ್ಪ ಇದಾದರೆ ಸಾಕು. ಎಲ್ಲ ಉರಿ ಕಮ್ಮಿ ಮಾಡಿಕೊಂಡೇ ಕರ್ಕೊಳ್ಳಿ. ಸಾಕು, ಈಗ ಉರ್ಗಡಲೆ ಎತ್ಕೊಳ್ಳೋಣ. ಈಗ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿನ ಜಾಸ್ತಿ ಹೊತ್ತು ಇದು ಮಾಡೋಕೆ ಹೋಗ್ಬೇಡಿ, ನೋಡ್ಕೊಂಡೆಲ್ಲ ಗೊತ್ತಾಗುತ್ತೆ ನಿಮಗೆ. ಈ ಥರ ಕಂದು ಕಣ್ಣಿಗೆ ಬರ್ತಿದ್ದಂಗೆ ತೆಗೆದ್ಬಿಡಿ. ಈಗ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಕರಿಬೇವು ಸೊಪ್ಪು ಹಾಕಬೇಕಾದ್ರೆ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡೆ ಹಾಕ. ಬೆಳ್ಳುಳ್ಳಿ ಇವಾಗ ಈ ಥರ ಲಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಸೋಷ್ಟು ನಿಮಗೆ ಖಾರದ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ ಈ ಥರ ಆಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಎತ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಪ್ರತಿಯೊಂದನ್ನು ನೀವು ಕರೆದಾಗ ಅದ್ರ ಮೇಲೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಐಟಮ್ಗೂ ಖಾರದ ಪುಡಿ ನೀಟಾಗಿ ಮಿಕ್ಸ್ ಆಗುತ್ತೆ ನಿಮಗೆ. ಇವಾಗ ಖಾರ ಪುರಿನ ಹುರ್ಕೊಳ್ಳೋಣ. ಇವಾಗ ಖಾರದ ಪುಡಿ ಮೇಲೆ ಸ್ವಲ್ಪ ಕಾಯ್ದಿರೋ ಬಿಸಿ ಎಣ್ಣೆ ಹಾಕ್ಕೊಂಡು ಎಲ್ಲ ಇದೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಎಣ್ಣೆ ಹಾಕ್ಕೊಂಡು ಖಾರದ ಪುಡಿ ಮತ್ತು ಖಾರ ಕಡಲೆಪುರಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಡಲೆಪುರಿನ ಜಾಸ್ತಿ ಹೊತ್ತು ಉರಿಲಿ ಉರಿಬೇಡಿ, ಸ್ವಲ್ಪ ಕಡಲೆಪುರಿ ಬಿಸಿ ಆದರೆ ಸಾಕು.
ಕಡಲೆ ಪುಡಿ ಖಾರ ಎಲ್ಲ ಈ ತರ ಮಿಕ್ಸ್ ಆಗೋ ತರ ಹುರ್ಕೊಳ್ಳಿ ನೋಡಿ ಈ ತರ ಕೈಯಲ್ಲಿ ಮುಟ್ಟಿ ನೋಡಿ ಕಡಲೆ ಪುರಿ ಬಿಸಿ ಆಗಿದೆ ಅಂತ ಅಂದ್ರೆ ಸಾಕು ಇವಾಗ ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ಳೋಣ ನಾವು ಇವಾಗ ಉರಿದಿಕೊಂಡಿರೋ ಕಡಲೆ ಬೀಜ ಉರುಗಡಲೆ ಕೊಬ್ಬರಿ ಎಲ್ಲಾನು ಕಡಲೆ ಪುರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಇಷ್ಟ ಫ್ರೆಂಡ್ಸ್ ಈಜಿಯಾಗಿ ಖಾರ ಪುರಿ ರೆಡಿ ಆಯಿತು ಚಳಿ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಆಚೆ ಹೋಗಬೇಕಾದ್ರೆ ತಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಇದೊಂದು 15 20 ದಿನ ನೀವು ಗಾಳಿ ಆಡದಲೇ ಇರೋ ಬಾಕ್ಸ್ ಹಾಕಿಕೊಂಡ್ರೆ ಚೆನ್ನಾಗಿರುತ್ತೆ ಮನೆ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್